80 ವರ್ಷದ ವೃದ್ಧೆಯನ್ನ ಸಾಕಲಾಗದೆ ಮಕ್ಕಳು ಬೀದಿಗೆ ತಳ್ಳಿದ ಹೃದಯ ವಿದ್ರಾವಕ ಘಟನೆ ಕೋಲಾರ ತಾಲೂಕಿನ ದಾನವಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಾಲ್ಕು ಜನ ಮಕ್ಕಳು ಇದ್ದರೂ ಇಳಿ ವಯಸ್ಸಲ್ಲಿ ಯಾರೂ ಸಾಕದೆ ತಾಯಿ ಯಗಳಮ್ಮಳನ್ನ ಬೀದಿಗೆ ತಳ್ಳಿದ್ದಾರೆ. ಚರಂಡಿಯ ಗಬ್ಬು ನಾರುವ ವಾಸನೆ, ನೊಣ ಹಾಗೂ ಸೊಳ್ಳೆಗಳ ಕಾಟದಿಂದ ನರಳ್ತಾ ಇದ್ರೂ ಮಕ್ಕಳ ಮನಸ್ಸು ಕರಗಲಿಲ್ಲ. ಊರವರು ಕೂಡ ಮಕ್ಕಳಿಗೆ ಬುದ್ಧಿ ಹೇಳೋ ಕೆಲಸ ಮಾಡಲಿಲ್ಲ. ಹೀಗಿರುವಾಗ ದಿಢೀರನೆ ಗ್ರಾಮ ವೀಕ್ಷಣೆಗೆ ಬಂದ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ತ್ರಿಲೋಕ ಚಂದ್ರ ಕಣ್ಣಿಗೆ ಈ ದೃಶ್ಯ ಬಿದ್ದಿದೆ. ಕೂಡಲೇ ತಾಯಿಯ ಸ್ಥಿತಿಗೆ ಕಾರಣರಾದ ನಾಲ್ಕು ಜನ ಮಕ್ಕಳನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಲ್ವರು ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ವೃದ್ಧ ತಾಯಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ ಮಕ್ಕಳು ತಾಯಿಯನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ. ಈ ಬಗ್ಗೆ ನಿಗಾ ವಹಿಸಲು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಮೂಲಕ ಕಂದಾಯ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಲಕ್ಷ್ಮೀಪತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ನಾಲ್ಕು ಜನ ಮಕ್ಕಳಿದ್ರು ಕೂಡ ತಾನು ಹೆತ್ತ ತನ್ನನ್ನ ತಮ್ಮನ್ನ ಹೆತ್ತಂತಹ ತಾಯಿಯನ್ನು ಸಾಕೋದಕ್ಕೆ ಆಗದಂತಹ ಮಕ್ಕಳು ಇರುವಂತದ್ದು, ಜಿಲ್ಲಾಧಿಕಾರಿ ಬಂದು ಇವರಿಗೆ ಒಂದು ಮಕ್ಕಳಿಗೆ ಬುದ್ಧಿವಾದ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ, ಹೇಗೆ ಅಂತ? ಖಂಡಿತ ನಮಿತಾ, ಕೋಲಾರ ತಾಲೂಕಿನ ದಾವನಹಳ್ಳಿಯಲ್ಲಿ ಗ್ರಾಮದಲ್ಲಿ ಕಳೆದ ಇದು ಪೋಡಿ ಅದಾಲತ್ ಮುಕ್ತಾಯ ಗ್ರಾಮ ಅಂತ ಬಿಟ್ಟು ಪೋಡಿ ಮುಕ್ತ ಗ್ರಾಮ ಮಾಡಬೇಕು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಮುಗಿದ ನಂತರ ಕೋಲಾರ ಜಿಲ್ಲಾಧಿಕಾರಿ ಅಂತ ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರು ಮತ್ತೆ ಇತರೆ ಕಂದಾಯ ಅಧಿಕಾರಿಗಳ ಜೊತೆ ಸೇರಿ ಗ್ರಾಮ ಪ್ರದಕ್ಷಿಣೆ ಮಾಡೋಣ ಅಂತ ಬಿಟ್ಟು ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಆ ಒಂದು ಗ್ರಾಮದಲ್ಲಿ ಏನ್ ರಸ್ತೆ ಅಂದ್ರೆ ಚರಂಡಿ ಪಕ್ಕದಲ್ಲಿ ಒಂದು ಬಜಾರಲ್ಲಿ ಇಂದು ಚರಂಡಿ ನೀರು ಹರಿತಾ ಇತ್ತು. ಅದರಲ್ಲೂ ಸಹ ಒಂದು ಆಕಿ ಒಬ್ಬ ವೃದ್ಧೆ ಒಂದು ಕಾಲುಗಳನ್ನು ಹಾಕೊಂಡು ಅದರಲ್ಲಿ ಮಲಗಿದ್ದಂತ ದೃಶ್ಯವನ್ನು ಕಂಡು ಜಿಲ್ಲಾಧಿಕಾರಿಗಳು ತುಂಬಾ ಕೆಂಡಮಂಡಲ ಆದ್ರು. ಆ ಸಂದರ್ಭದಲ್ಲಿ ಆ ತಾಯಿ ಯಾರಿಗೆ ಮಕ್ಕಳು ಯಾರಿದ್ದಾರೆ ಅಂತ ಬಿಟ್ಟು ಅಲ್ಲಿಗೆ ಕರೆಸಿ ಆ ಮಕ್ಕಳಿಗೆ ಒಂದು ಈ ರೀತಿಯ ಒಂದು ಅನುಚಿತವಾಗಿ ನಡ್ಕೊಳ್ಳೋದು ಸರಿ ಇಲ್ಲ. ಕೂಡಲೇ ತಾಯಿಗೆ ನಿಮ್ ಕೇಳಾದ್ರೆ ಸಾಕಿ ಇಲ್ಲಾದ್ರೆ ನಮಗೆ ನಮ್ಮ ವಶಕ್ಕೆ ಕೊಡಿ, ನಾವು ವೃದ್ಧಾಶ್ರಮಕ್ಕಾದ್ರೂ ಸೇರಿಸ್ತೀವಿ. ಏನು ಈ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ಒಬ್ಬ ಮಕ್ಕಳಾಗಿ ಅಂತ ಬಿಟ್ಟು ಒಂದು ಕ್ಲಾಸ್ ಅನ್ನು ತಿಳ್ಕೊಂಡ್ರು. ಆ ಸಂದರ್ಭದಲ್ಲಿ ಮಕ್ಕಳು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಇಲ್ಲ ಮಳೆ ಬರ್ತಾ ಇತ್ತು, ಮಳೆ ಬಂದು ಈ ತರ ಮಳೆಗೆ ಸೋರ್ತಾ ಇರೋ ಹಿನ್ನೆಲೆಯಲ್ಲಿ ಈ ತರ ಒಂದು ಆಚೆ ಮಲಗಿಸ್ತಿದ್ದೀವಿ ಅಂತ ಸುಳ್ಳು ಹೇಳಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಸ್ಥಳೀಯವಾಗಿ ಕೆಲವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತಷ್ಟು ಒಂದು ಈ ರೀತಿ ಕಳೆದ ಒಂದು ವಾರದಿಂದ ಇದೇ ರೀತಿ ಮಲಗಿದ್ದಾರೆ ಅಂತ ಬಿಟ್ಟು ಹೇಳಿದಾಗ ಆ ಸಂದರ್ಭದಲ್ಲಿ ಕೂಡಲೇ ಕಂದಾಯಾಧಿಕಾರಿಗಳಿಗೆ ಕರೆಸಿ ತಹಶೀಲ್ದಾರ್ ವಿಜಯಣ್ಣ ಅವರ ನೇತೃತ್ವದಲ್ಲಿ ಏನ್ ಆಕಿ ಏನ್ ಚಿಕಿತ್ಸೆ ಬೇಕು ಅಂತ ಕೊಡಿಸಿ ಮತ್ತೆ ಒಂದು ಕೂಡಲೇ ಆ ತಾಯಿಯನ್ನ ಸಾಕ್ಬೇಕು ಇಲ್ಲಾದ್ರೆ ನಾವು ಕ್ರೀಡಾಳತ ವಶಕ್ಕೆ ತಗೊಂತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳಾದಂತ ಒಂದು ರಾಮಚಂದ್ರಪ್ಪ ಅವರು ಮಗ ತಾಯಿಗೆ ಚಿಕಿತ್ಸೆಯನ್ನು ಕೊಡಿಸಿ ತನ್ನ ಮನೆಯಲ್ಲಿ ಈಗ ಇರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ನಮಿತ ಜಯನ್. ಎಸ್, ಈಗಲಾದ್ರೂ ಮಕ್ಕಳು ತಮ್ಮ ತಪ್ಪನ್ನ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಖುಷಿಯ ವಿಚಾರ. ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಮರುಕಳಿಸದಂತೆ ಇರುವಂತಹ ಏನಾದ್ರೂ ಕ್ರಮಗಳು ಆಗಿದೆಯಾ ಅಲ್ಲಿ, ಹೇಗೆ ಅಂತ? ಖಂಡಿತ ನಮಿತ, ಈಗಾಗಲೇ ಬೆಳಗ್ಗೆ ಕಂದಾಯ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಸಹ ಒಂದು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಆ ಗ್ರಾಮದ ಅಕ್ಕಪಕ್ಕದಲ್ಲಿ ಸಹ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ತಾಯಿಗೆ ಈ ಒಂದು ಜಿಲ್ಲಾಧಿಕಾರಿಗಳು ಆದೇಶದಂತೆ ಒಂದ್ ಎರಡು ದಿನ ಇಟ್ಕೊಂಡು ಮತ್ತೆ ಯಥಾಸ್ಥಿತಿ ಅವರು ತಾಯಿಯನ್ನು ಹೊರ ಹಾಕುವ ಒಂದು ಪ್ರಸಂಗ ಬಂದ್ರೂ ಬರಬಹುದು. ಈ ಒಂದು ತಾಯಿಗೆ ಒಂದು ತುತ್ತು ಅನ್ನ ಹಾಕ್ಲಿಕ್ಕೆ ಇವ್ಕೆಲ್ಲ ಆಗ್ತಾ ಇಲ್ಲ. ಹಾಗಾಗಿ ಕೂಡಲೇ ಅವರ ಮೇಲೆ ನಿಗಾ ಇಟ್ಟು ಆರಕ್ಷಕ ನಿರೀಕ್ಷಕರು ಸಹ ಇವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಈ ನೆಲೆಯಲ್ಲಿ ಒಂದು ವೇಳೆ ಆ ತಾಯಿಗೆ ಮತ್ತೆ ಕಿರುಕುಳ ಸ್ಟಾರ್ಟ್ ಆಗಿದ ತಕ್ಷಣ ಅವರನ್ನ ಜಿಲ್ಲಾಡಳಿತ ವಶಕ್ಕೆ ತಗೊಂಡು ವೃದ್ಧಾಶ್ರಮಕ್ಕೆ ಸೇರಿಸಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ನಮಗೆ. ಎಸ್, ಈಗ ಮಕ್ಕಳು ಬೀದಿಗೆ ತಳ್ಳಿರುವಂತದ್ದು, ಆದ್ರೆ ಊರವರು ಕೂಡ ಯಾರು ಗಮನಕ್ಕೆ ತಂದಿರ್ಲಿಲ್ಲ ಅಥವಾ ಊರವ್ರ ಮಕ್ಕಳಿಗೆ ಬುದ್ಧಿ ಹೇಳುವಂತಹ ಪ್ರಯತ್ನ ಮಾಡ್ಲಿಲ್ವಲ್ಲಿ, ಹೇಗೆ ಅಂತ? ನಮಿತ, ಈಗ ನಾವು ನೋಡಿದಂತ ದೃಶ್ಯ ನೋಡಿದ್ರೆ ಒಬ್ಬ ಜಿಲ್ಲಾಧಿಕಾರಿಗಳು ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ತಾಯಿಯನ್ನು ಗಮನಿಸುವಂತ ಪ್ರಸಂಗ ಎದುರಾಗಿದೆ ಅಂದ್ರೆ ನಿಜಕ್ಕೂ ಮನ ಕಲಕುವಂತಿದೆ. ಯಾಕಂದ್ರೆ ಆ ಗ್ರಾಮದಲ್ಲಿರುವಂತ ಆ ತಾಯಿಯ ಮಕ್ಕಳಾಗಿರ್ಬೋದು ಅಥವಾ ತಾಯಿಯ ಮಕ್ಕಳ ಅಂದ್ರೆ ಆ ಒಂದು ಗ್ರಾಮದಲ್ಲಿರುವಂತ ಹಿರಿಯರು ಆಗಿರ್ಬೋದು, ಯಾರು ಸಹ ಈ ಒಂದು ತಾಯಿ ಈ ರೀತಿ ಚರಂಡಿಯಲ್ಲಿ ಬಿದ್ದು ಇತರ ಸೊಳ್ಳೆಗಳಿಂದ ಮತ್ತು ನೊಣಗಳಿಂದ ಇತರ ತೊಂದರೆ ಅನುಭವಿಸ್ತಾ ಇದ್ದಾಳೆ, ಒಂದು ಕಾಯಿಲೆಯಿಂದ ನಳತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಯಾರು ಸಹ ಆಕೆ ತಲೆ ನೋಡಿಲ್ಲ ಅಂತ ಹೇಳ್ಬೋದು. ಈ ಇಡೀ ಗ್ರಾಮ ಒಂದು ಕಲ್ಲು ಹೃದಯ ಇದೆ ಅಂತ ಹೇಳ್ಬೋದು. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಒಂದು ತಾಯಿಯ ಒಂದು ಸೇವೆಗೆ ಒಂದು ಮೃಪ ಇದು ಮಾಡಿದ್ದಾರೆ ಮತ್ತೆ ಅನುಕೂಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಆಕೆಯ ಚಿಕಿತ್ಸೆ ಕೊಡಿಸಿ ಆಕಿನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಬಿಟ್ಟು ಒಂದು ಮಕ್ಕಳಿಗೆ ಒಂದು ತಾಕೀತು ಮಾಡಿದ್ದಾರೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಲಕ್ಷ್ಮೀಪತಿ ಡೀಟೇಲ್ಸ್ಗೆ. ಸರಿ ಹೆಜ್ಜೆ ಅಂತಾರೆ ಯಾರಮ್ಮ, ಅದು ಸರಿಯಾಗಿ ಎದ್ದೇಳಮ್ಮ.